ಹಾಯ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಪರಿಣಿತನ ಬುಕ್ಸ್ನ ತರೋದಕ್ಕೆ ಬುಕ್ ಸ್ಟೋರ್ಗೆ ಹೋಗಿದ್ವಿ. ಆ್ಯಕ್ಚುಲಿ ಆನ್ಲೈನಿಂದನೂ ನಾವು ಆರ್ಡ್ರ್ ಮಾಡ್ಬೋದು, ಹೋಮ್ ಡೆಲಿವರಿ ಇರುತ್ತೆ, ಬಟ್ ತುಂಬ ಟೈಮ್ ತಗೊಳ್ತಾರೆ ಅಂತ ಹೇಳಿದರು. ಹಾಗಾಗಿ ನಾನು ಸ್ವಲ್ಪ, ಇದು ನಮ್ಮನೆಗೆ ಸ್ವಲ್ಪ ನಿಯರೆಸ್ಟ್ ಇತ್ತು, ಅಂದರೆ ಪೂಲ್, ಅವಳಿಗೆ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗ್ತಾ ಇದ್ನಲ್ಲ, ಅಲ್ಲಿಂದ ಸ್ವಲ್ಪ ದೂರ ಇತ್ತು ಅಷ್ಟೇ. ಅದಕ್ಕೆ ನಾನೇ ಹೋಗಿ ಪಿಕ್ ಮಾಡಿ ತೊಗೊಂಡು ಬಂದ್ಬಿಡೋಣ ಬುಕ್ಸು, ಅದಿನ್ನೂ ಕನ್ವೀನಿಯಂಟ್ ಅಲ್ವಾ ಅಂತ ಇಲ್ಲೇ ಬಂದು ತೊಗೊಂಬಂದು ಇವಾಗ ಬುಕ್ನೆಲ್ಲ ರ್ಯಾಪ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ನಾವು ಚಿಕ್ಕವರಿದ್ದಾಗ ನಮ್ಮ ಮಮ್ಮಿ ಬುಕ್ನ ರ್ಯಾಪ್ ಮಾಡಿಕೊಡ್ತಾ ಇದ್ದಿದ್ದು, ನನಗೆ ನಮ್ಮ ತಮ್ಮಂಗೆ ಒಂದು ಸೆಕೆಂಡ್ ಥರ್ಡ್ವರೆಗೂ ಮಾಡ್ಕೊಡ್ತಾ ಇದ್ರು ಅನ್ಸುತ್ತೆ. ಅದಾದಮೇಲೆ ನಾವೇ ಅಪ್ಪ ಎಲ್ಲ ನಮ್ಮ ಬುಕ್ಸ್ನ ನಾವು ಮಾಡ್ಕೊತಾ ಇದ್ದಿದ್ದು. ಇವಾಗ ಪರಿಣಿತ ಇನ್ನು ಚಿಕ್ಕವಳಲ್ಲ, ಇನ್ನು ಸೆಕೆಂಡ್ ಸ್ಟ್ಯಾಂಡರ್ಡು, ಲಾಸ್ಟ್ ಇಯರ್ ಮಾಡಿದ್ದೆ, ಈ ವರ್ಷನೂ ಮಾಡ್ತೀನಿ. ನೆಕ್ಸ್ಟ್ ಇಯರ್ ಅವಳ ಮುಂದೆ ಕೂತ್ಕೊಂಡು ತೋರಿಸ್ಕೊಡಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಫೋರ್ತಿಂದ ಹೋದಾಗ ಅವಳಿಗೆ ಮಾಡ್ಕೊಳಕ್ಕೆ ಬಿಡ್ತೀನಿ. ಮಕ್ಕಳಿಗೆ ಎಲ್ಲ ಇಂಡಿಪೆಂಡೆಂಟಾಗಿ ಕಲಿಸೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ನಾವು ಮಾಡ್ಕೊಳ್ಳೋದು ಎಷ್ಟೊತ್ತು ಮಾಡ್ಕೊಟ್ಬಿಡ್ಬೋದು, ಬಟ್ ಅವ್ರು ಕಲಿಬೇಕು ಅನ್ನೋದು ಅನ್ನೋದು ಕೂಡ ಇಂಪಾರ್ಟೆಂಟು. ಎಲ್ಲ ಮಾಡಾದ್ಮೇಲೆ ಅದೇ ನಿಶಾನ್ನ ಕ್ಯಾಂಪ್ಗೆ ಬಿಟ್ಟಿದ್ನಲ್ಲ, ಅಲ್ಲಿ ಈ ಥರ ಹಾರ್ಸ್ ರೈಡಿಂಗ್ ಇತ್ತು, ಆಲ್ಟರ್ನೇಟಿವ್ ಡೇಸ್ ಇತ್ತು. ಅವನು ತುಂಬ ಎಂಜಾಯ್ ಮಾಡ್ತಾ ಇದ್ದ, ಸಖತ್ ಖುಷಿ ಪಟ್ಕೊಂಡು ಹೋಗ್ತಾ ಇದ್ದ. ಅದಕ್ಕೆ ಅಂತಲೇ ನಾನು ಅಲ್ಲಿ ಸೇರಿಸ್ದೆ ಅವನ್ನ. ಖಾಲಿ ಸೈಟಲ್ಲಿ ಈ ಥರ ಒಂದು ರೌಂಡ್ ಕರ್ಕೊಂಡು ಹೋಗೋರು. ಆಂಟಿ ಮನೆಗೆ ಬಂದ್ವಿ ಮಕ್ಕಳನ್ನೆಲ್ಲ ಕರ್ಕೊಂಡು. ಇವಳು ಇಲ್ಲಿ ಬಂದ ತಕ್ಷಣ ಚೆಸ್ ಇಟ್ಕೊಂಡ್ಬಿಡ್ತಾಳೆ ಆಂಟಿ ಮಾಮನ ಜೊತೆ, ಚೆಸ್ ಆಡಿ ಆಡಿ ಒಂದು ಆಟ ಆಡಿ ಆಡಿ ಅಂತ. ಅದಕ್ಕೆ ನಾವು ಎಲ್ಲ ಕೂತ್ಕೊಂಡ್ವಿ. ಹಾರ್ಸ್ ಅಲ್ಲಿ ಹೊಡೆದ್ಬಿಡಿ. ಹಾರ್ಸ್ ಅಲ್ಲಿ ಹೊಡೆದ್ಬಿಡಿ ಎಲ್ಲ. ಇವೆಲ್ಲ ಆಡಿದ್ರೆ ನನ್ನ ಟೈಮ್ ವೇಸ್ಟ್ ಆಗ್ತದೆ. ಅವಳದು ಬುಕ್ ಎಲ್ಲ ಬೈಂಡ್ ಮಾಡಿ ಅದಕ್ಕೆ ಸ್ಟಿಕ್ಕರ್ ಎಲ್ಲ ಅಂಟಿಸಿ. ಪರಿಣಿತ ಟೈಮ್ ವೇಸ್ಟ್ ಮಾಡಬೇಡ ಅಲ್ಲಿ. ಜಸ್ ಬಂದಾಗಿಂದ ಇವಳು ಅಳು ಮುಂಜಿ ಆಗ್ಬಿಟ್ಟಿದ್ದಾಳೆ, ಸಿಡುಕ್ ಮೂತಿ ಆಗ್ಬಿಟ್ಟಿದ್ದಾಳೆ. ಯಾಕಪ್ಪ ಹಂಗೆಲ್ಲ ಆಗಿದ್ಯಾ? ಅಂದ್ರೆ ನಮ್ ಜೊತೆ ಹಂಗ ಆಡಲ್ಲ ಆಂಟಿ, ಹಿಂಗೆಲ್ಲ ನಾನು ಮೋಸ ಕಿಸ ಮಾಡಿದ್ರೆ ನಾ ಆಡೋದೇ ಇಲ್ವಲ್ಲ ಅವಳು ಗೊತ್ತು. ಚಕ್ಕಿದ್ಯಮ್ಮ ಗಿಫ್ಟ್ ಸಂದೀಪ ಗಿಫ್ಟ್ ತಗೋತೀನಿ, ಗಿಫ್ಟ್ ತಗೋತೀನಿ ಅಂತ ಅಂದ್ಬಿಡ್ತಾಳೆ. ಹೊಡಿರಿ ಹೊಡಿ ಹೊಡಿಯಪ್ಪ, ಹೊಡೆದಾಕ್ ಬಿಡಪ್ಪ, ಎತ್ತಕ್ಕಪ್ಪ ಎತ್ತಕ್ಕಪ್ಪ. ಪ್ಯಾಂಟಾ? ಪೇಂಟಾ? ನೀನು ಚಾರೆಟ್ ಹೊಡಿಬೋದಲ್ವಾ? ಅದಲ್ಲ ಕಣೆ, ಇದನ್ನ ಹೊಡಿಮ್ಮ. ಸೋಲ್ಜರ್ನ ಸೋಲ್ಜರ್ ಹೊಡೆದ್ರೆ ಚಕ್ ಇಟ್ಬಿಡಮ್ಮ, ಚಕ್ ಇಟ್ಬಿಡಮ್ಮ. ಹೆಂಗೆ ಚಕ್ಕಡ
Checkmate is there. Oh, check! Alida kaga lagoitu ata. Check illi. Idu mama chariot. Ata mugidaitu. Illi idbodalla. Oh, illi dakkagala. Ata mugidaitu. Ey, aitu mugidaitu. Illa illa idu odittu galla. Wow! ಆಯ್ತು ತೆಗ್ದಿರೋದ ನಾನು ನಾನು ಈಗ ನಾಡಾನ ಏನಾದ್ರು ಚೆಸ್ಸಲ್ಲಿ ಸೋತ್ಬಿಟ್ರೆ ಹಿಂಗೆ ಅಳಕ್ಕೆ ಶುರು ಮಾಡಿಬಿಡ್ತಾಳೆ. ಇವಾಗ ಕೇಕ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ ಅಮ್ಮಸ್ ಪೇಸ್ಟ್ರಿಗೆ. ಕೇಕ್ ಯಾಕೆ ಅಂತಂದರೆ ಇವತ್ತು ಮದರ್ಸ್ ಡೇ ಅಲ್ವಾ, ಸೊ ಆಂಟಿ ಕೈಲಿ ಕೇಕ್ ಕಟ್ ಮಾಡ್ಸೋಣ ಅಂತ ತೊಗೊಂಡೋಗೋದಕ್ಕೆ ಬಂದಿದ್ದೀವಿ. ನಿಮ್ಗೆ ಗೊತ್ತಲ್ಲ, ನಾನು ಯಾವಾಗಲೂ ನಾನು ಕೇಕ್ ತೊಗೋಬೇಕು ಅಂತಂದರೆ ಅಮ್ಮಸ್ ಪೇಸ್ಟ್ರಿಲೇ ಮ್ಯಾಕ್ಸಿಮಮ್ ತೊಗೊಳ್ಳೋದು. ಚಾಕ್ಲೇಟ್ ಗಮ್ ಗಮ ಅಂತ ಇದೆ. ಆಂಟಿ ಕೈಲಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಆಮೇಲೆ ನೀನು ಮಾಡು ಅಂತ ಹೇಳಿದ್ರು ಎಲ್ಲರು. ಆಮೇಲೆ ನಾನು ಒಂದು ಪೀಸ್ ಕೇಕ್ ಕಟ್ ಮಾಡಿ ಎಲ್ಲ ತಿಂದು ಎಂಜಾಯ್ ಮಾಡಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರೈಟಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ ನನ್ನ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತು ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.